Hi everyone, welcome to TechWorld Canada YouTube channel. ಇವತ್ತು ನಾನು ವಿಡಿಯೋದಲ್ಲಿ ಬಿಗ್ನರ್ ಸೆಂಡರ್ ಅಪ್ಲಿಕೇಶನ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಈ ಬಿಗ್ನರ್ ಸೆಂಡರ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ 0% ಕಮಿಷನ್ ಇರುತ್ತೆ ಮತ್ತೆ ಕಸ್ಟಮರ್ಸ್ ಮತ್ತೆ ವೆಂಡರ್ಸ್ ಗಳ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ. ಈಗ ನಾನು ಟೈಲರಿಂಗ್ ಮೆಟೀರಿಯಲ್ ಶಾಪ್ ಅಲ್ಲಿ ಹೇಗೆ ರಿಜಿಸ್ಟರ್ ಆಗೋದು ಮತ್ತೆ ಪ್ರಾಡಕ್ಟ್ ನ ಹೇಗೆ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ಬಿಗ್ನರ್ ಸೆಂಡರ್ ಅಪ್ಲಿಕೇಶನ್. ಇದನ್ನು ಓಪನ್ ಮಾಡಿದಾಗ ನಿಮಗೆ ಎರಡು ರೀತಿಯ ಆಪ್ಷನ್ ಕಾಣುತ್ತೆ, ಒಂದು ಕ್ರಿಯೇಟ್ ಯುವರ್ ಅಕೌಂಟ್ ಆ್ಯಂಡ್ ಕ್ಲಿಕ್ ಯುವರ್ ಟು ಲಾಗಿನ್ ಅಂತ. ಈಗ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕ್ರಿಯೇಟ್ ಯುವರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಡೀಟೇಲ್ಸ್ ಶೋ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಶಾಪಿನ ನೇಮ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಕೂಡ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಫೋನ್ ನಂಬರು. ನಾನು ಇಲ್ಲಿ ಕೊಡ್ತಾ ಇರೋದೆಲ್ಲ ಜಸ್ಟ್ ಎಕ್ಸಾಂಪಲ್ಗೋಸ್ಕರ. ನೀವು ನಿಮ್ಮ ಫೋನ್ ನಂಬರನ್ನ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಕೊಟ್ಟಿರೋಂಥ ನಂಬರ್ಗೆ ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಸೆಟ್ ಆದಮೇಲೆ ರಿಜಿಸ್ಟರ್ ಅನ್ನೋ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟು ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಸ್ಟೋರ್ ಲಿಸ್ಟಿಂಗು, ವೆಹಿಕಲ್ ಲಿಸ್ಟಿಂಗು, ಸರ್ವಿಸ್ ಲಿಸ್ಟಿಂಗ್ ಅಂತ 3 ಸೆಕ್ಷನ್ ಇದೆ. ಸ್ಟೋರ್ ಲಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ರೀತಿ ನಿಮಗೆ ಸ್ಟೋರಿನ ಡೀಟೇಲ್ಸ್ ಕೇಳುತ್ತೆ, ಶಾಪ್ ನೇಮ್ ಅಂತ ಕೇಳುತ್ತೆ. ನೆಕ್ಸ್ಟ್ ಜಾತ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಶಾಪ್ ಕ್ಯಾಟಗರಿ ಅಂತ ಕೇಳ್ತಾ ಇದೆ. ನಾನು ಟೈಲರಿಂಗ್ ಮೆಟೀರಿಯಲ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ಟೋರಿನ ಲೊಕೇಶನ್ ಕೇಳ್ತಾ ಇದೆ. ನೀವು ಸ್ಟೋರಿನ ಲೊಕೇಶನ್ ಸರ್ಚ್ ಕೂಡ ಮಾಡ್ಕೋಬಹುದು ಅಥವಾ ಡ್ರ್ಯಾಗ್ ಕೂಡ ಮಾಡ್ಕೊಂಡು ಎಕ್ಸಾಕ್ಟ್ ಲೊಕೇಶನ್ನ ತಗೊಂಡು ನೀವು ಆ್ಯಡ್ ಮಾಡಬಹುದು. ನೆಕ್ಸ್ಟು ಸ್ಟೇಟ್ ಕೇಳ್ತಾ ಇದೆ. ಜಸ್ಟ್ ಎಕ್ಸಾಂಪಲ್ಗೋಸ್ಕರ ನಾನಿಲ್ಲಿ ಮಧ್ಯಪ್ರದೇಶ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸಿಟಿ, ನೆಕ್ಸ್ಟ್ ಏರಿಯಾ, ನೆಕ್ಸ್ಟ್ ಸೆಂಡರ್ ಅಡ್ರೆಸ್ ಅಂತ ಕೇಳ್ತಿದೆ. ಈ ರೀತಿ ನಿಮ್ಮ ಅಡ್ರೆಸ್ನ ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ಅಥವಾ ಪಾನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಟ್ರೇಡ್ ಲೈಸೆನ್ಸ್ ಮತ್ತು FSSL ಲೈಸೆನ್ಸ್ ಕೇಳ್ತಾ ಇದೆ. ನೀವು ಈ ಟ್ರೇಡ್ ಲೈಸೆನ್ಸ್ ಇದ್ದರೆ ಹಾಕ್ಬೋದು ಅಥವಾ ನಿಮಗೆ ಏನಾದರೂ ಬೇರೆ GST ಡಾಕ್ಯುಮೆಂಟು ಅಥವಾ ನಗರಸಭೆಯಿಂದ ಕೊಟ್ಟಿರೋಂಥ ಏನಾದರೂ ಡಾಕ್ಯುಮೆಂಟು, ಈ ರೀತಿ ಎಲೆಕ್ಟ್ರಿಕ್ ಬಿಲ್ಲು, ಯಾವುದೇ ಡಾಕ್ಯುಮೆಂಟ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮ್ಮ ಸ್ಟೋರಿನ ಫೋಟೋಸ್ಗಳನ್ನ ನೀವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಜಸ್ಟ್ ತೋರಿಸ್ತಾ ಇರೋದಷ್ಟೇ ಎಕ್ಸಾಂಪಲ್ಗೋಸ್ಕರ. ಇದಾದಮೇಲೆ ಸ್ಟೋರಿನ ಫೋಟೋ ಆ್ಯಡ್ ಆದಮೇಲೆ ರಿಜಿಸ್ಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಪು ರಿಜಿಸ್ಟರ್ ಆಗುತ್ತೆ. ಈ ರೀತಿ ಎಕ್ಸ್ಪ್ಲೋರ್ ಆರ್ಡರ್ಸ್ ಪೇಜ್ ಅಂತ ಹೇಳ್ತಾ ಇದೆ. ಈ ರೀತಿ ನಿಮಗೆ ಡ್ಯಾಶ್ಬೋರ್ಡ್ ಬರುತ್ತೆ. ಆಲ್ ಆರ್ಡರ್ಸಲ್ಲಿ ಕಸ್ಟಮರ್ಸ್ಗಳು ನಿಮ್ಮ ಶಾಪಿಗೆ ಮಾಡಿರೋಂಥ ಆರ್ಡರ್ಸ್ಗಳು ಶೋ ಆಗುತ್ತೆ. ಪೆಂಡಿಂಗ್ ಆರ್ಡರ್ಸಲ್ಲಿ ಪೆಂಡಿಂಗಲ್ಲಿ ಇರೋಂಥ ಆರ್ಡರ್ಸು, ಕನ್ಫರ್ಮ್ಡ್ ಆರ್ಡರ್ಸಲ್ಲಿ ಆಕ್ಸೆಸ್ ಕೊಟ್ಟಿರೋಂಥ ಆರ್ಡರ್ಸ್ಗಳು ಶೋ ಆಗುತ್ತೆ. ನೆಕ್ಸ್ಟ್ ಡಿಲಿವರಿಡ್ ಆರ್ಡರ್ಸಲ್ಲಿ ಕಂಪ್ಲೀಟೆಡ್ ಆಗಿರುವಂಥ ಡಿಲಿವರಿ ಆರ್ಡರ್ಸ್ಗಳು ಇಲ್ಲಿ ಶೋ ಆಗುತ್ತೆ. ಟೋಟಲ್ ಪ್ರಾಡಕ್ಟ್ಸಲ್ಲಿ ನೀವು ಆ್ಯಡ್ ಮಾಡಿರುವಂಥ ಪ್ರಾಡಕ್ಟ್ಸ್ಗಳು ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೆಂಬರ್ಶಿಪ್ ಅಂತ ತೋರಿಸ್ತಾ ಇದೆ. ನಮಗೆ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕಾಗುತ್ತೆ. ಆ ಸಬ್ಸ್ಕ್ರಿಪ್ಷನ್ ರಿಮೈನಿಂಗ್ ಡೇಟ್ ಎಷ್ಟು ಅಂತ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ನೀವು ನಮ್ಮ ಆ್ಯಪ್ ಶೇರ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಕಾಣ್ತಿರೋಂಥ 3 ಹಾರಿಜಾಂಟಲ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಗ್ರೀನ್ ಕಲರಲ್ಲಿ ಆ್ಯಕ್ಟಿವ್ ಅಂತ ಶೋ ಆಗ್ತಾ ಇದೆ. ಇಟ್ ಮೀನ್ಸ್ ಶಾಪ್ ಓಪನ್ ಅಂತ, ಕಸ್ಟಮರ್ಸ್ಗಳಿಗೆ ನಿಮ್ಮ ಶಾಪು ಶೋ ಆಗ್ತಾ ಇದೆ ಅಂತ. ಇದೇನಾದರೂ ಇನ್ಆ್ಯಕ್ಟಿವ್ ಅಂತ ಕೊಟ್ಟರೆ ನಿಮ್ಮ ಶಾಪು ಕ್ಲೋಸ್ ಅಂತ, ಕಸ್ಟಮರ್ಸ್ಗಳಿಗೆ ಶಾಪ್ ಶೋ ಆಗಲ್ಲ ಅಂತ ಹೇಳ್ಬಿಟ್ಟು ನೀವೇನಾದರೂ ಲೀವಲ್ಲಿ ಇದ್ದಿ ಅಂದರೆ ನೀವು ಇನ್ಆ್ಯಕ್ಟಿವ್ ಅಂತ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್ ಅಂತ ಕೇಳ್ತಾ ಇದೆ. ಪ್ರೊಫೈಲ್ ಸೆಟ್ಟಿಂಗಲ್ಲಿ ಎರಡು ಆಪ್ಷನ್ ಇರುತ್ತೆ, ಒಂದು ಡಿಲಿವರಿ ಮತ್ತು ಪಿಕಪ್ ಆಪ್ಷನ್ ಅಂತ. ನಾನು ಡಿಲಿವರಿ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ಕೇಳ್ತಿದ್ದೆ. ನಾನು ಇಲ್ಲಿ ಜಸ್ಟ್ 2 ಕಿಲೋಮೀಟರ್ ಅಂತ ಕೊಡ್ತಾ ಇದ್ದೀನಿ. ಡಿಲಿವರಿ ಚಾರ್ಜಸ್ ಕೇಳ್ತಾ ಇದ್ದೆ, ಒಂದು 30 ರುಪೀಸ್ ಅಂತ ಕೊಡ್ತಾ ಇದ್ದೀನಿ. ಫ್ರೀ ಡಿಲಿವರಿ ಇದು ನಿಮಿತ್ತ ನಾನು ಜಸ್ಟ್ 1000 ಮೇಲೆ ಶಾಪಿಂಗ್ ಮಾಡಿರುವಂಥ ಕಸ್ಟಮರ್ಸ್ಗಳಿಗೆ ಫ್ರೀ ಡಿಲಿವರಿ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅಂತ ಕೊಟ್ಟರೆ ಡೀಟೇಲ್ಸು ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ಸಿನ ಡೀಟೇಲ್ಸ್ ಕೇಳುತ್ತೆ. ನಾನು ಈಗ ಪ್ರಾಡಕ್ಟ್ನ ನೇಮ್ ಕೇಳ್ತಾ ಇದ್ದೆ, ಪ್ರಾಡಕ್ಟ್ ನೇಮ್ನ ಕೊಡಬೇಕಾಗುತ್ತೆ. ನಾನು ಮೆಜರಿಂಗ್ ಟೇಪ್ ಅಂತ ಕೊಟ್ಟೆ. ನೆಕ್ಸ್ಟ್ ಇಲ್ಲಿ
ಎಷ್ಟು ನಂಬರ್ಸ್ ಅಥವಾ ಪೀಸಸ್ ಅಂತ ಅಲ್ಲೇ ಕೊಡಬೇಕಾಗುತ್ತೆ. ನಾನು ಈಗ ಜಸ್ಟ್ ಒನ್ ಪೀಸ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸಬ್ ಕ್ಯಾಟಗರಿ ಕೇಳ್ತಾ ಇದೆ. ಸಬ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ. ನಾನು ಜಸ್ಟ್ ಒಂದು 100 ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಡಿಸ್ಕೌಂಟೆಡ್ ಪ್ರೈಸ್ ಅಂತೆ, ಡಿಸ್ಕೌಂಟ್ ಆದರೂ ಮಾಡ್ಕೊಳ್ಬಹುದು ಅಥವಾ ಇಲ್ಲ ಒರಿಜಿನಲ್ ಪ್ರೈಸೇ ನೀವು ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಯೂನಿಟ್ ಅಂತ ಕೇಳ್ತಾ ಇದೆ. 1 ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸ್ಟಾಕು 120 ಸ್ಟಾಕ್ ಅಂತ ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ನು ಒನ್ 50 ಸೆಂಟಿಮೀಟರು 16 ಇಂಚಸ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಪ್ರಾಡಕ್ಟಿನ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ರಾಡಕ್ಟ್ನ ಫೋಟೋಸ್ ಆ್ಯಡ್ ಮಾಡ್ಕೋಬೋದು, ಎಷ್ಟು ಫೋಟೋಸ್ ಆದರೂ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್ನ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟು ಆ್ಯಡ್ ಆಗುತ್ತೆ, ಪ್ರಾಡಕ್ಟ್ ಆ್ಯಡ್ ಆಗಿರುತ್ತೆ. ಓಕೆ ಅಂತ ಕೊಟ್ಟರೆ ನಾವು ಆ್ಯಡ್ ಮಾಡಿರೋಂಥ ಪ್ರಾಡಕ್ಟು ಇಲ್ಲಿ ಶೋ ಆಗುತ್ತೆ. ನಾನು ಜಸ್ಟ್ ಇನ್ನೊಂದು ಪ್ರಾಡಕ್ಟ್ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ನೇಮ್ ಕೇಳ್ತಾ ಇದೆ. ನೆಕ್ಸ್ಟು ನಾನು ಸೇವಿಂಗ್ ಪ್ರೆಸ್ ಅಂತ ಕೊಟ್ಟೆ. ನೆಕ್ಸ್ಟ್ ಸಬ್ ಕ್ಯಾಟಗರಿ ಅಂತ ಕೇಳ್ತಾ ಇದೆ. ಸೇವಿಂಗ್ ಸೆಟ್ಸ್ ಅಂತ ಕಿಟ್ಸ್ ಅಂತ ತಗೋತಾ ಇದ್ದೀನಿ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ. ನಾನು ಜಸ್ಟ್ ಒಂದು 200 ಅಂತ ಕೊಡ್ತಾ ಇದ್ದೀನಿ. ಡಿಸ್ಕೌಂಟೆಡ್ ಪ್ರೈಸ್ ಕೂಡ ಕೊಡ್ಬೋದು, ಇಲ್ಲ ಒರಿಜಿನಲ್ ಪ್ರೈಸೇ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ಯೂನಿಟ್ ಕೇಳ್ತಾ ಇದೆ, ಜಸ್ಟ್ 1 ಅಂತ ಕೊಡ್ತಾ ಇದ್ದೀನಿ. ಸ್ಟಾಕು 1 5 ಸ್ಟಾಕ್ ಇದೆ ಅಂತ ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಆ ಪ್ರಾಡಕ್ಟಿನ ಬಗ್ಗೆ ಡಿಸ್ಕ್ರಿಪ್ಷನ್ನು ನಾನು ಪಾಲಿಸ್ಟಾರ್ ಥ್ರೆಡ್ಸ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಆ ಪ್ರಾಡಕ್ಟಿನ ಫೋಟೋಸ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಆದ ನಂತರ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪ್ರಾಡಕ್ಟು ಆ್ಯಡ್ ಆಗುತ್ತೆ. ನೆಕ್ಸ್ಟು ಏನಾದರೂ ಆ್ಯಡ್ ಮಾಡಿರೋ ಪ್ರಾಡಕ್ಟಲ್ಲಿ ಚೇಂಜಸ್ ಮಾಡಬೇಕಂದ್ರೆ ಎಡಿಟ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಕೂಡ ಮಾಡ್ಕೋಬಹುದು. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ಕೊಡ್ತಾ ಇದ್ದೀನಿ. ಪ್ರೈಸ್ ಇದೆ 100 ಅಂತ ಕೊಟ್ಟಿದ್ದೀನಿ, 119 ಅಂತ ಕೊಡ್ತಾ ಇದ್ದೀನಿ ಈಗ ಡಿಸ್ಕೌಂಟೆಡ್ ಪ್ರೈಸು. ನೆಕ್ಸ್ಟ್ ಇಲ್ಲಿ ಎಡಿಟ್ ಪ್ರಾಡಕ್ಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟು ಎಡಿಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 19 ಅಂತ ತೋರಿಸ್ತಾ ಇದೆ. ನೆಕ್ಸ್ಟು ಆರ್ಡರ್ಸ್ ಅಂತಂದರೆ ಕಸ್ಟಮರ್ಸ್ ಮಾಡಿರೋ ಆರ್ಡರ್ಸ್ಗಳು ನಿಮಗೆ ಇಲ್ಲಿ ಶೋ ಆಗುತ್ತೆ. ನಾನು ಡ್ಯಾಶ್ ಬೋರ್ಡಲ್ಲೇ ಹೇಳಿದ್ದೀನಿ. ನೆಕ್ಸ್ಟ್ ಟೈಮ್ ರೇಟಿಂಗ್ಸ್ ರಿವ್ಯೂಸು ಕಸ್ಟಮರ್ಸ್ಗಳು ನಿಮ್ಮ ಶಾಪ್ ಬಗ್ಗೆ ಮಾಡಿರುವಂಥ ರೇಟಿಂಗ್ಸ್ ರಿವ್ಯೂಸು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟು ಶೇರ್ ಆ್ಯಪು, ಇಲ್ಲೂ ಕೂಡ ಶೇರ್ ಆ್ಯಪ್ನ ನೀವು ಮಾಡ್ಕೊಳ್ಳೋಂಥ ಆಪ್ಷನ್ ಇದೆ. ನೆಕ್ಸ್ಟ್ ಇಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ತೋರಿಸ್ತಾ ಇದೆ. ನಿಮಗೆ ನಾವು 0% ಕಮಿಷನ್ ಇರೋದ್ರಿಂದ ಸಬ್ಸ್ಕ್ರಿಪ್ಷನ್ ನೀವು ಮಾಡ್ಕೋಬೇಕಾಗುತ್ತೆ. ಲಾಂಚಿಂಗ್ ಆಫರ್ ಅಂತ ಹೇಳ್ಬಿಟ್ಟು ಫಸ್ಟ್ ಮಂತು 13 ಡೇಸಿಗೆ 118 ರುಪೀಸ್ ಇರುತ್ತೆ. ನೆಕ್ಸ್ಟು ಇಲ್ಲಿ ಕೆಳಗಡೆ ಇರುವಂಥ ಪ್ಲಾನ್ಸಸ್ ಇರುತ್ತೆ, 13 ಡೇಸಿಗೂ ಇರುತ್ತೆ, 19 ಡೇಸು 1 ಇಯರ್ ಪ್ಲಾನ್ಸ್ ಕೂಡ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಎಕ್ಸಾಂಪಲ್ಲು 118 ರುಪೀಸಿಂದು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಸ್ಕ್ರೀನ್ ಶೋ ಆಗುತ್ತೆ, ಕಾರ್ಡ್ UPI ನೆಟ್ ಬ್ಯಾಂಕಿಂಗ್ ವಾಲೆಟ್ ಅಂತ ಕೇಳುತ್ತೆ. ನಾನು ಜಸ್ಟ್ ಇಲ್ಲಿ ವಾಲೆಟ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ OTP ಕೇಳುತ್ತೆ, OTPನ ಎಂಟರ್ ಮಾಡಿದ್ರೆ ನಿಮ್ಮ ಪೇಮೆಂಟು ಸಕ್ಸಸ್ಫುಲ್ ಆಗುತ್ತೆ. ನೆಕ್ಸ್ಟು ಎಷ್ಟು ಡೇಸ್ಗೆ ಸಬ್ಸ್ಕ್ರೈಬ್ ಆಗಿರೋದು ಮತ್ತು ಎಷ್ಟು ಡೇಸ್ ರಿಮೈನಿಂಗ್ ಇದೆ ಅಂತಲೂ ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟು ನಾನು ಕಸ್ಟಮರ್ಸ್ಗಳು ನಿಮಗೆ ಶಾಪ್ಗೆ ಆರ್ಡರ್ ಮಾಡಿದಾಗ ಆರ್ಡರ್ಸ್ ಹೇಗೆ ಬರುತ್ತೆ, ಅದನ್ನು ಹೇಗೆ ಆಕ್ಸೆಪ್ಟ್ ಮಾಡೋದು, ಹೇಗೆ ಕಾಲ್ ಮಾಡೋ ಆಪ್ಷನ್ ಇರುತ್ತೆ ಅದನ್ನು ಹೇಗೆ ಮಾಡೋದು, ಮತ್ತು ಲೊಕೇಶನ್ ಹೇಗೆ ನೋಡೋದು, ರಿಜೆಕ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ನಾವು ಆರ್ಡರ್ಸ್ ಪೇಜಿಗೆ ಹೋಗೋಣ. ನೆಕ್ಸ್ಟ್ ಆರ್ಡರ್ಸ್ ಪೇಜಿಗೆ ಹೋದಾಗ ನಮಗೆ ಈ ರೀತಿ ಒಂದು ಆರ್ಡರ್ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು ಕಾಲರ್ ಆರ್ಡರ್ ಐ ಡಿ ತೋರಿಸ್ತಾ ಇದೆ, ಪ್ರಾಡಕ್ಟ್ ನೇಮ್ ತೋರಿಸ್ತಾ ಇದೆ, ಮತ್ತು ಪ್ರಾಡಕ್ಟ್ ಕಸ್ಟಮರ್ ನೇಮು, ಡೇಟು, ಟೈಮು ಈ ರೀತಿ ಶೋ ಆಗುತ್ತೆ. ನೆಕ್ಸ್ಟು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಕಸ್ಟಮರ್ಸ್ ನೇಮು, ಫೋನ್ ನಂಬರು ಕೂಡ ತೋರಿಸುತ್ತೆ. ನೆಕ್ಸ್ಟ್ ಪ್ರೈಸು, ಡಿಲಿವರಿ ಚಾರ್ಜಸ್ ಇದ್ರೆ ಡಿಲಿವರಿ ಚಾರ್ಜಸ್ಸು, ಅಡ್ರೆಸ್ಸು, ಆರ್ಡರ್ಸ್ ಸ್ಟೇಟಸ್ ಏನು ಈ ರೀತಿ ಶೋ ಆಗುತ್ತೆ. ನೆಕ್ಸ್ಟು ಇಲ್ಲಿ ನಾನು ಆಕ್ಸೆಪ್ಟ್ ಅಂತ ಕೊಡ್ತೀನಿ. ಈ ಆರ್ಡರ್ಸು ನಮಗೆ ಕಂಫರ್ಮ್ ಮಾಡಿರೋಂಥ ಆರ್ಡರ್ಸಲ್ಲಿ ಶೋ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಕಾಲ್ ನೌ ಅನ್ನೋ ಆಪ್ಷನ್ ಇದೆ, ಕಸ್ಟಮರ್ಸ್ಗಳಿಗೆ ಡೈರೆಕ್ಟಾಗಿ ಕಾಲ್ ಹೋಗುತ್ತೆ. ನೆಕ್ಸ್ಟು ಲೊಕೇಶನ್ ಅಂತ ತೋರಿಸ್ತಾ ಇದೆ.
ಕಸ್ಟಮರ್ಸ್ ಇನ ಲೊಕೇಶನ್ ಕೂಡ ನಾವು ನೋಡಬಹುದು. ಈ ರೀತಿ ಲೊಕೇಶನ್ ಕೂಡ ನಮಗೆ ಶೋ ಆಗುತ್ತೆ. ನೆಕ್ಸ್ಟ್ ಕಂಪ್ಲೀಟೆಡ್ ಅಂತ ಕೊಟ್ರೆ ಈಗ ಡಿಲಿವರ್ಡ್ ಆರ್ಡರ್ಸ್ ಅಲ್ಲಿ ಈ ಆರ್ಡರ್ಸ್ ಶೋ ಆಗುತ್ತೆ. ಇದು ಟೈಲರಿಂಗ್ ಮಟೀರಿಯಲ್ ಶಾಪ್ ಅಲ್ಲಿ ರಿಜಿಸ್ಟರ್ ಆಗೋದು ಮತ್ತೆ ಪ್ರಾಡಕ್ಟ್ಸ್ ಆಡ್ ಮಾಡುವಂತ ಪ್ರೊಸೀಜರ್. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ಮುಂದಿನ ವಿಡಿಯೋಸ್ಗಳಿಗೆ ನೋಟಿಫಿಕೇಶನ್ಗೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.